ಇನ್ನು ಇಂದಿನಿಂದ ದ್ವಿತೀಯ ಪಿಯು ಪರೀಕ್ಷೆಗಳು ಶುರುವಾಗಿವೆ ಹಾಗಾಗಿ ಮಕ್ಕಳಿಗೆ ಹೂ ನೀಡಿ ಸ್ವಾಗತಿಸಿದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಪಟೂರಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಕ್ಷರತೆ ಹಾಗೂ ಸಕಾಲ ಸಚಿವ ಬಿಸಿ ನಾಗೇಶ್ ವಿದ್ಯಾರ್ಥಿಗಳಿಗೆ ಹೂವನ್ನು ನೀಡಿ ಶುಭ ಕೋರಿದ್ದಾರೆ ಇವತ್ತಿನಿಂದ ಪಿಯುಸಿ ಎಕ್ಸಾಮ್ ಕೂಡ ಶುರುವಾಗಿದೆ ಸೋ ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ನಡೆಯಲಿದೆ ಈ ಎಕ್ಸಾಮ್ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಏನು ಕಾಲೇಜಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಇನ್ನೊಂದು ಕಡೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 20 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಸುಲಭವಾಗಲಿ ಅಂತ ಇದೀಗ 20 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಅನ್ನು ಕೂಡ ನೀಡಲಾಗಿರುವಂತದ್ದು ಇನ್ನು ಮೇ ಮೊದಲ ವಾರದಲ್ಲೇ ರಿಸಲ್ಟ್ ಬರುವ ನಿರೀಕ್ಷೆ ಕೂಡ ಇದೆ पेपर स्टूडेंट फ्रेंडली आगे एम सी क्यू गएडवांस आराम थर्ड एग्जाम्स पेपर स्टूडेंट फ्रेंडली आगे एम सी क्यू गएडवांस सवि नूर वो केंद्र परीक्षे प्रारंभ आगता है सुमार 7 लक्ष मकलू ಪರೀಕ್ಷೆನ ತಗಂತೀವಿ ಕಾಮರ್ಸ್ ಸೈನ್ಸ್ ಮತ್ತು ಆರ್ಟ್ಸ್ ಮೂರಲ್ಲೂ 220,000 ಪ್ಲಸ್ ಆರ್ ಮೈನಸ್ ಮಕ್ಕಳು ಈ ವರ್ಷ ಕ್ಲಾಸ್ಗಳು ಮಾಡಿದ್ರೂ ಕಳೆದ ವರ್ಷದ ಕೊರೋನಾ ಎಫೆಕ್ಟ್ ಮಕ್ಕಳ ಮೇಲೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಲಿ ಪರೀಕ್ಷೆಗಳು ಸಹಿತ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಎರಡನೇದು ಈ ಸಲಿ ಹೊಸದಾಗಿ ಎಂಸಿಕ್ಯೂ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಮಕ್ಕಳು ಪರೀಕ್ಷೆನ ಧೈರ್ಯವಾಗಿ ತಗೊಳ್ಳ ಆ ಟೈಮ್ ಏನು ಸಾಕಾಗಲ್ಲ ಅಂತಿದ್ರು ಅದು ಈ ಎಂಸಿಕ್ಯೂ ಮೂಲಕ ಅಡ್ಜಸ್ಟ್ ಸಹಿತ ಆಗುತ್ತೆ ಟೈಮು ಸಹಿತ ಟಿಕ್ ಮಾಡೋದಾದ್ರಿಂದ ಬೇಗ ಆಗುತ್ತೆ 20 ಮಾರ್ಕ್ಸ್ಗಳನ್ನ ಅವ್ರು ಬೇಗ ಮುಗಿಸ್ಕೋಬಹುದು परीक्षे सेंटर ऐन एचरक तक एला एचरक प्रति क्लास रूमे मकड़े अंत गु कवर्न अस्टे क्वेश्चन पेपर्स सील कवर्सल हो मकड़ मुदे मग्नेचर तक ओपन पेपर्स एलिड़ती अल 24 गंटे सीसी कैमरा सेक्यूरीटी ಮೂಲಕ ಅದನ್ನು ರಕ್ಷಣೆ ಮಾಡಿದ್ದೀವಿ ಎರಡನೇದು ನಮಗೆ ಹೋದ್ಸಲಿ ಎಕ್ಸಾಮ್ಸ್ನಲ್ಲಿ ಈ 3 ಮೆನ್ ಕಮಿಟಿ ಏನು ಮಾಡಿದ್ವಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಎಸ್ ಪಿ ಸಿಇಒ ಮತ್ತು ಡಿಸಿ ಈ ನೇತೃತ್ವದ ಕಮಿಟಿಗಳು ತುಂಬ ಎಫೆಕ್ಟಿವ್ ಆಗಿ